सो हाय फ्रेंड्स, वेलकम टू द प्रिस्लैंड ऑफ कर्नाटक। फ्रेंड्स, इवत्तु वीडियो बंदुबिटि कोळिगळिगे मत्ते बर्जिस्गळिगे ओळ्ळे हेल्ती डयट कोड्ता इदीनि। सूर्यकांति बीज इल्लदे इरोद कारणदिंद अदक्के बेरे रीति डयट। इवु कूड सुमारु दिसदिंद काळुगळन्न सरियागि तिंता इल्ल, ಹಾಗಾಗಿ ಬಿಡ್ತಾ ಇದಾವೆ। ಹಾಗಾಗಿ ಇದಕ್ಕೂ ಕೂಡ ಒಳ್ಳೆ ರೀತಿ ಡಯಟ್ ಕೊಡ್ತಾ ಇದೀನಿ। ಡಯಟ್ ಬಂದ್ಬಿಟ್ಟು ಇಲ್ಲಿದೆ, ಏನು ಅಂದ್ಕೊಂತಿರ್ಬೋದು, ಏನು ಅಂತ ಡಯಟ್ ಕೊಡೋದು ಅಂತಂದು ಏನೂ ಅಲ್ಲ, ನ್ಯಾಚುರಲ್ ಡಯಟ್। ನಾನು ಯಾವಾಗಲೂ ನಿಮಗೆ ಹೇಳೋ ಹಾಗೆ ನ್ಯಾಚುರಲ್ ನ್ಯಾಚುರಲ್ ಅಂತಂದು ಇಲ್ಲಿ ನೋಡಿ, ಹುರುಳಿ ಕಾಳಿದೆ, ನೆನೆಸಿರೋ ಹುರುಳಿ ಕಾಳು, ಆ ಕಾಳುಗಳನ್ನ ಕೋಳಿಗಳಿಗೆ ಹಾಕ್ತೀನಿ। ಮತ್ತು ಸೊಪ್ಪಿಂದ ಇವಿದ್ದಾವೆ, ಹಿಂದಿನ ದಂಟು, ಸೊಪ್ಪಿನ ದಂಟುಗಳು ಕೊಯ್ದು ಮನೆಯಲ್ಲಿ ಸೋಸಿರ್ತಾರಲ್ಲ, ಆ ಸೊಪ್ಪಿನ ದಂಟಿದೆ, ಅದನ್ನು ಈ ಕೋಳಿಗಳಿಗೆ ಕೊಡೋದು। ಸುಮ್ಮನೆ ಹಿಂಗೆ ಹತ್ರ ತಗೊಂಡೋಗ್ತೀನಿ, ನೋಡೋಣ ತಿನ್ನಕ್ಕೆ ಬರ್ತಾವ ಅಂತ। ಹ್ಞೂ, ಬರ್ತಾವೆ ಫ್ರೆಂಡ್ಸ್, ತಿಂತಾವೆ ಅನಿಸತ್ತೆ, ಹೆಲ್ತಿ ಡಯಟ್ ಇವು, ಇವಕ್ಕೆ ತುಂಬ ಚೆನ್ನಾಗಿ ತಿಂತವೆ, ಏನು ಅಡ್ಡಿ ಇಲ್ಲ ಕೋಳಿಗಳು। ನನ್ನ ಪ್ರಕಾರ ಇವಕ್ಕೆ ಕಾಳು ಅಂದರೆ ತುಂಬ ಇಷ್ಟ, ಹಾಗಾಗಿ ಆರಾಮಾಗಿ ತಿಂತವೆ, ಏನಿಲ್ಲ ಅಂತಂದು ಹೇಳಲ್ಲ। ಇವಾಗ ಕಾಳು ಹಾಕ್ತೀನಿ, ಇದು ರಾಗಿ ಕಾಳು ಜೊತೆನೇ ಹಾಕ್ತೀನಿ, ಯಾಕಂದರೆ ಕಾಳು ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಕಾಳು ವೇಸ್ಟ್ ಮಾಡಿದರೆ ಮತ್ತೆ ಸಿಗಲ್ಲ। ಇದು ನೋಡ್ರಿ, ಕಾಳಿಗಿಂತ ಜಾಸ್ತಿ ಸೊಪ್ಪನ್ನ ಹಾಸ್ಕೊಂಡು ತಿಂತಾ ಇದ್ದಾವೆ ಇವು। ಇವಕ್ಕೆ ಕಾಳಿಗಿಂತ ಜಾಸ್ತಿ ಸೊಪ್ಪು ಇಷ್ಟ ಆಗಿದೆ, ಹಾಗಾಗಿ ಸೊಪ್ಪೆಲ್ಲ ಹಾಸ್ಕೊಂಡು ತಿಂತಾ ಇದ್ದಾವೆ ಕಾಳು ಬಿಟ್ಟು। ನಾನು ಇವಕ್ಕೆ ಸೊಪ್ಪು ಇಡಿಸಲ್ಲ ಅಂದ್ಕೊಂಡಿದ್ದೆ, ಕಾಳು ಇಡಿಸತ್ತೆ ಅಂದ್ಕೊಂಡಿದ್ದೆ, ಬಟ್ ಸೊಪ್ಪು ಜೊತೆಗೆ ಕಾಳು ಎಲ್ಲ ತಿಂತಿದ್ದಾವೆ। ಇನ್ನೊಂದು ಸ್ವಲ್ಪ ಸೊಪ್ಪು ಹಾಕೋಣ ಅದರೊಳಗೆ, ತಿಂತಿದ್ದಾವೆ ನೋಡಿ, ಎಲ್ಲ ತುಂಬ ಚೆನ್ನಾಗಿ ತಿಂತಾ ಇದ್ದಾವೆ। ಈ ಹೆಲ್ತಿ ಫುಡ್ಡು ತುಂಬ ತುಂಬ ಇಂಪಾರ್ಟೆಂಟ್ ಅಂದರೆ, ಯಾವುದೇ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಎಲ್ಲವಕ್ಕೂ ನ್ಯಾಚುರಲ್ ಫುಡ್ಡು, ಹೆಲ್ತ್ ಇರಬೇಕಾದ್ರೂ ಚೆನ್ನಾಗಿ ಅಂದರೆ ನ್ಯಾಚುರಲ್ ಫುಡ್ ಹಾಕಬೇಕಷ್ಟೇ। ಇನ್ನು ನಮ್ಮ ಬರ್ಜಿಸ್ ಇದ್ದಾವೆ, ಅವು ಕೂಡ ಕಾಯ್ತಾ ಇದ್ದಾವೆ, ಅವುಗಳಿಗೂ ಒಂದು ಸ್ವಲ್ಪ ಫೂ ಹಾಕ್ತೀನಿ ನೋಡ್ಬೋದು, ಅವಕ್ಕೂ ಕೂಡ ಇಲ್ಲೇ ಹಾಕ್ತೀನಿ। ಅದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಅಂದರೆ ಇಷ್ಟ, ಹಾಗೆ ಕೊತ್ತಂಬರಿ ಸ್ವಲ್ಪ ಮೆಂತೆ ಎರಡನ್ನು ಹಾಕಿ ಕೈ ಬಿಡ್ತೀನಿ। ಇನ್ನು ಇವಕ್ಕೆ ಇದು ಫುಲ್ ಹಾಕ್ಬಿಡ್ತೀನಿ ಇವತ್ತೇ, ಯಾಕಂದರೆ ಅದು ಸೊಪ್ಪು ಆಲ್ರೆಡಿ ಬೆಳಗ್ಗೆ ಸೋಸಿರೋ ಸೊಪ್ಪು, ಮತ್ತು ನೆಕ್ಸ್ಟ್ ದಿವ್ಸಕ್ಕೆ ಇಕ್ಕಾಗಲ್ಲ, ಕೆಟ್ಟು ಬಿಡುತ್ತೆ ಸೋಸಿರೋದ್ರಿಂದ, ಹಾಗೆ ಇಟ್ಟಿದ್ರೆ ಏನೂ ಆಗ್ತಿರಲಿಲ್ಲ। ಅದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಶೇಷತೆ, ಆ ಪಕ್ಷಿಗಳಿಗೆ ಯಾವ ರೀತಿ ಡಯಟ್ ಕೊಡ್ತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ಇದು ಮಾಡಿದ್ದು ನೋಡ್ಬೋದು, ತುಂಬ ಚೆನ್ನಾಗಿ ಹೆಲ್ತಿ, ತುಂಬ ಆಸೆಯಿಂದ ತಿಂತಿದ್ದಾವೆ, ಶೋಕಿಂದ ಅಂತಾರಲ್ಲ ಆ ರೀತಿ, ಅದಕ್ಕೆ ಏನೋ ಒಂಥರ ತಿನ್ನಲಿಕ್ಕೆ ಒಂದು ರೀತಿ ಶೋಕಿ ಅವಕ್ಕೆ। ಈ ಕೋಳಿಗಳಿಗೆ ಮತ್ತು ಆ ಗಿಣಿಗಳಿಗೆ ಎರಡಕ್ಕೂ ಕೂಡ ಹೆಲ್ತಿ ಡಯಟ್ ಅಂದರೆ ನ್ಯಾಚುರಲ್ ಫುಡ್ಡು, ಸೊಪ್ಪು ಕೊಡೋದ್ರಿಂದ ಇವಕ್ಕೆ ಜಾಸ್ತಿ ಈ ಬೊಜ್ಜು ಬರುತ್ತೆ ಅಂತಾರಲ್ಲ ಆ ರೀತಿ ಬೊಜ್ಜೇನು ಬರೋದಿಲ್ಲ ಹಾಗಾಗಿ। ಬಟ್ ನಾನು ಪಕ್ಷಿಗಳಿಗೆ ಈ ಗಿಣಿಗಳಿಗೆ ನಾನೇ ಬೊಜ್ಜು ಬರಲಿ ಅಂತಂದರೆ, ಫ್ಯಾಟ್ ಸ್ವಲ್ಪ ಬೆಳೀಲಿ ಅಂತಂದು ಹೇಳ್ಬಿಟ್ಟು, ಪಕ್ಷಿಗಳು ಚೆನ್ನಾಗಿರಲಿ ಅಂತಂದೇಳಿ ಇದನ್ನು ಹಾಕ್ತಾ ಇದ್ದೆ, ಏನು ಸೂರ್ಯಕಾಂತಿನ। ಬಟ್ ಕೋಳಿಗಳು ಆಲ್ರೆಡಿ ಫ್ಯಾಂಟ್ ಕಂಟೆಂಟ್ ಜಾಸ್ತಿನೇ ಇದಾವೆ ಇದರಲ್ಲಿ, ಹಾಗಾಗಿ ಇವಕ್ಕೆ ನೋಡಿರಿ ಇವಾಗ ಹುರುಳಿ ಕಾಳು ಅಷ್ಟು ಹಾಕ್ಕೊಂಡು ತಿಂತಾ ಇದ್ದಾವೆ, ನೆನೆಸಿದ ಹುರುಳಿ ಕಾಳು ಹಾಕಿದ್ದು ನಾನು, ಹಾಗಾಗಿ ಹೀಗೆ ಚೆನ್ನಾಗಿ ತಿಂತವೆ। ಮತ್ತು ನಾನು ಇದೇ ರೀತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಏನೇನು ಇವಕ್ಕೆ ಹಾಕ್ತೀನಿ ಅಂತಂದು ಹೇಳ್ಬಿಟ್ಟು। ಓಕೆ ಫ್ರೆಂಡ್ಸ್, ಬಾಯ್।